ಬಾಮುಗ್ದುಂ. ಮಾಮ, ನೀವು ನನ್ನ ಗುರುತು ಹಿಡಿದ್ರ? ಇಷ್ಟು ತಡ ಯಾಕಾಯ್ತು ಬರೋದಕ್ಕೆ? ಮಾಮ, ನಿಮ್ಮನ್ನ ನೋಡಿದ್ಮೇಲೆ ನನಗೆ ಯಾಕೋ ಅನ್ನಿಸ್ತಿದೆ ಮೊದಲಿಂದನೇ ನೀವು ಗೊತ್ತು ಅಂತ. ಅದು ಹಾಗೆ ಮಾಮ, ನಿಮ್ಮ ಬಗ್ಗೆ ಕೇಳಿದ್ದೆ, ಅದಕ್ಕೆ ನಾನು ಇವತ್ತು ನಿಮ್ಮನ್ನು ಭೇಟಿ ಮಾಡೋಕ್ ಬಂದೆ. ಮುಗ್ದುಂ, ನಿಮ್ಮ ಮಗಳ ಚಿಂತೆ ನಿಮ್ಮನ್ನು ತುಂಬಾ ಅಳಗಾಡಿಸಿದೆ. ಹೌದು ಮಾಮ, ನಿಮ್ಮ ಅಳಿಯನಿಗೆ ಚಿಕಿತ್ಸೆ ಪ್ರಾರಂಭ ಆಗಿದೆ, ಆದ್ರೆ ಸುಧಾರಿಸೋ ಯಾವ ಖಾತ್ರಿನೂ ಇಲ್ಲ ನೋಡು. ಮಾಮ, ಮಾಮ, ನಿಮ್ಮನ್ನ ಹೇಗೆ ಭಾವಿಸಿದ್ನೋ ಹಾಗೆ ಇದ್ದೀರಾ. ಈಗ ನಾನು ಏನ್ ಹೇಳಿ, ನಿಮ್ಗಂತೂ ಎಲ್ಲಾನು ಗೊತ್ತಿದೆ. ದೇವಮಾನವ ನೀವು, ದಾದು ಇವರು ಕೂರೋಕೆ ಕುರ್ಚಿ ಕೊಡು, ಮತ್ತೆ ನೀರ್ ಕೊಡು. ಸರಿ ಮಾಮ. ಮಾಮ, ಇವನು ಬಾಪು, ನನ್ನ ಮಗ. ಜೀವನದಲ್ಲಿ ತುಂಬಾ ದೊಡ್ಡ ಕೆಲಸ ಮಾಡ್ತಾನೆ. ದೊಡ್ಡ ಕೆಲಸ ಅಂದ್ರೆ ಏನ್ ಮಾಡ್ತೀನಿ? ಅಯ್ಯೋ, ದೊಡ್ಡವನಾದ್ಮೇಲೆ ನನಗೆ ಗೊತ್ತಾಗುತ್ತೆ ಬಿಡು. ನನ್ನ ದೂರದಿಂದ ನೋಡಿ ಹೊರಟೋದೆ ಅಲ್ಲ. ನಿಮ್ಗೆ ಗೊತ್ತಾಯ್ತಾ ಅದು? ಅಲ್ಲ, ಭೇಟಿ ಮಾಡಿ ಹೋಗ್ಬೇಕಿತ್ತು ನೀನು. ಮಾಮ, ನನ್ನ ಮನೆಗೆ ಭೇಟಿ ಕೊಡಿ ನೀವು, ನಿಮ್ಗೆ ಆಮಂತ್ರಣ ಕೊಡೋದಕ್ ಬಂದೆ ನಾನು. ಈ ಜಾಗ ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ ಸಾಮಾನ್ಯವಾಗಿ. ಮಾಮ, ಇದು ನಮ್ಮ ಆಸೆ, ನೀವು ಮತ್ತೆ ನಿಮ್ಮ ಜನ ಎಲ್ಲರೂ ನಮ್ಮ ಮನೆಗೆ ಬರಬೇಕು ಅಂತ. ಮಾಮ, ಊರಿನ ಎಲ್ಲ ಜನರು ಜಾಗಕ್ಕೆ ಬಂದು ಹೋಗಿದ್ದಾರೆ. ನೀವು ಊರಿಗೆ ಬಂದ್ರೆ ಎಲ್ರಿಗೂ ಸಂತೋಷ ಆಗತ್ತೆ. ಮಾಮ, ಇಲ್ಲ ಅನ್ಬೇಡಿ. ಮುಗ್ದುಂ, ಗಾಡಿ ಕಳಿಸಿ, ಬರ್ತೀನಿ ನಾನು.